ಹಾಯ್ ಎವರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಐದು ಮತ್ತು ಎಂಟನೇ ತರಗತಿ ಪಬ್ಲಿಕ್ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಒಂದು ಕೂಡ ಪ್ರಕಟಣೆಗೊಂಡಿದೆ ಅದನ್ನು ತಿಳಿಸ್ಕೊಡ್ತೀವಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೆ ಲೈಕ್ನ ಮಾಡಿ ಅದೇ ರೀತಿ ಡೈಲಿ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಎಜುಕೇಷನ್ ಅದೇ ರೀತಿ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ ನಂತರ ವಿಷಯಕ್ಕೆ ಬರೋದಾದರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಮತ್ತು ಐದು ಮತ್ತು ಎಂಟನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ಇನ್ನೇನು ಪರ್ಯಕ್ಕೆ ಆ ಆಗಿದ್ದಂಥ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಒಂದು ಕೂಡ ಪ್ರಕಟಣೆ ಮಾಡಿದೆ ಇಲ್ಲಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋಂಗಿಲ್ಲ ಐದು ಮತ್ತು ಎಂಟನೇ ತರಗತಿ ಪರೀಕ್ಷೆಗೆ ಸ್ಟೇಟ್ ಸಿಲೆಬಸ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ನಡೀತದೆ ಯಾವ ವಿದ್ಯಾರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಫೇಲ್ ಕೂಡ ಮಾಡೋಂಗಿಲ್ಲ ಅಂತ ಪ್ರಕಟಣೆ ಕೂಡ ಮಾಡಿದ್ದಾರೆ ನಂತರ ರಿಸಲ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ರಿಸಲ್ಟನ್ನು ಬಂದ್ಬಿಟ್ಟು ಔಟ್ ಔಟ್ಸೈಡ್ ಪ್ರಕಟಣೆ ಮಾಡೋಂಗಿಲ್ಲ ಅಂದರೆ ಪಬ್ಲಿಕಲ್ಲಿ ಪ್ರಕಟಣೆ ಮಾಡೋಂಗಿಲ್ಲ ಅದನ್ನು ಗೌಪ್ಯ ಗೌಪ್ಯವಾಗಿ ಇಟ್ಕೋಬೇಕು ಅಂತ ಹೈಕೋರ್ಟಿಂದ ಆದೇಶ ಬಂದಿರುತ್ತೆ ನಿಮ್ಮ ಪೇಪರ್ ಬೋರ್ಡ್ಗೆ ಹೋದರೂ ಕೂಡ ಬೋರ್ಡಿಂದ ಮೌಲ್ಯಮಾಪನ ಆದರೂ ಕೂಡ ಅದು ನಿಮ್ಮ ಶಾಲೆಗೆ ಗೌಪ್ಯವಾಗಿ ಬರಬೇಕು ನಂತರ ನಿಮ್ಮ ಶಾಲೆಯಲ್ಲಿ ನಿಮಗೆ ಅದು ರಿಸಲ್ಟ್ ಬಂದ್ಬಿಟ್ಟು ಪ್ರಕಟ ಆಗಬೇಕು ಪಬ್ಲಿಕಲ್ಲಿ ರಿಸಲ್ಟ್ ಯಾವುದೇ ಕಾರಣಕ್ಕೂ ಅವೈಲಬಲ್ ಆಗಬಾರ್ದು ಚಿಕ್ಕ ಮಕ್ಕಳು ಶೈಕ್ಷಣಿಕ ದೃಷ್ಟಿಯಿಂದ ದೃಷ್ಟಿಯಿಂದ ಈ ರೀತಿ ನಿಮಗೆ ಮಾಡ್ತಿದ್ದೀವಿ ಅಂತ ಪ್ರಕಟಣೆ ಮಾಡಿದ್ದಾರೆ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳನ್ನು ಫೇಲ್ ಕೂಡ ಮಾಡೋದಿಲ್ಲ ನಂತರ ರಿಸಲ್ಟ್ ಒಂದು ಕೂಡ ಗೌಪ್ಯವಾಗಿರುತ್ತೆ ಪರೀಕ್ಷೆ ಕೂಡ ಸುಲಭವಾಗಿರುತ್ತೆ ಸುಲಭವಾಗುತ್ತೆ ಸುಲಭವಾಗಿ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ತೊರೆಗಡ್ಸ್ಕೊಬೇಡಿ ಪರೀಕ್ಷೆ ಕೂಡ ಚೆನ್ನಾಗಿ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲೆಂಟ್